ರಾಯಭಾಗ ತಾಲೂಕಿನ ಎರಡು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಎರಡು ನೂರ ಹದಿನಾರು ಕೋಟಿ ರೂಪಾಯಿ ಅನುದಾನ ಶಾಸಕ ಡಿ ಎಂ ಐಹೊಳೆ ರಾಯಬಾಗ ಕ್ಷೇತ್ರ ವ್ಯಾಪ್ತಿಯ ರಾಯಬಾಗ ತಾಲೂಕಿನಲ್ಲಿಯ ಕುಡಿಯುವ ನೀರಿನ ಸಮಸ್ಯೆ ದೂರು ಮಾಡಲು ರಾಜ್ಯ ಸರ್ಕಾರ ಎರಡು ನೂರ ಹದಿನಾರು ಕೋಟಿ ರೂಪಾಯಿಯ ವಿಶೇಷ ಅನುದಾನ ಮಂಜೂರು ಮಾಡಿದೆ ಶೀಘ್ರವಾಗಿ ಟೆಂಡರ್ ಕರೆದು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಮಾಡಲಾಗುತ್ತದೆ ಎಂದು ಶಾಸಕ ದುರ್ಯೋಧನ ಐಹೋಳೆ ಹೇಳಿದರು ಚಿಕ್ಕೋಡಿ ತಾಲೂಕಿನ ವಿಜಯನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ರಾಯಭಾಗ ತಾಲೂಕಿನ ಮಡ್ಡಿ ಭಾಗದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಾರಕಕ್ಕೆ ಹೋಗುತ್ತಿತ್ತು ಈ ಸಮಸ್ಯೆ ದೂರು ಮಾಡಬೇಕೆಂದು ವಿಶೇಷ ಅನುದಾನ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು ಕ್ಷೇತ್ರದ ಜನರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ರಾಯಭಾಗ ತಾಲೂಕಿನ ಬಿರನಾಳ ಸೇರಿ ಇತರೆ ಹದಿನಾರು ಗ್ರಾಮಗಳಿಗೆ ಒಂದು ನೂರ ಅರವತ್ತ್ ಒಂಬತ್ತು ಕೋಟಿ ರೂಪಾಯಿ ಮತ್ತು ಕೆಂಪಟ್ಟಿ ಇತರೆ ನಾಲ್ಕು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ನಲವತ್ತೇಳು ಕೋಟಿ ರೂಪಾಯಿ ಸೇರಿ ಒಟ್ಟು ಎರಡು ನೂರ ಹದಿನಾರು ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟ ಸಭೆಯಲ್ಲಿ ಮಂಜೂರಾತಿ ಸಿಕ್ಕಿದೆ ಬರುವ ಎರಡು ತಿಂಗಳ ಒಳಗಾಗಿ ಟೆಂಡರ್ ಕರೆದು ಕಾಮಗಾರಿ ಆರಂಭಿಸಲಾಗುತ್ತದೆ ಎಂದು ಶಾಸಕ ಐಹೊಳೆ ತಿಳಿಸಿದರು ರಸ್ತೆ ಮತ್ತು ಬ್ರಿಡ್ಜ್ ನಿರ್ಮಾಣಕ್ಕೆ ಅನುದಾನ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಗ್ರಾಮದಿಂದ ಬೆಳಗಲಿ ರಸ್ತೆ ನಿರ್ಮಾಣಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಕಬ್ಬೂರ ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದವರೆಗಿನ ರಸ್ತೆ ಮತ್ತು ಮತ್ತು ಬ್ರಿಡ್ಜ್ ಕಾಮಗಾರಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ಅದರಂತೆ ಕಬ್ಬೂರು ಬಾಗೇವಾಡಿ ರಸ್ತೆಯ ವಿಜಯನಗರ ರಸ್ತೆ ಮತ್ತು ಕಾಲುವೆ ಬ್ರಿಡ್ಜ್ ನಿರ್ಮಾಣಕ್ಕೆ ಅರವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ದುರ್ಯೋಧನ ಐಹೋಳೆ ತಿಳಿಸಿದರು ಕಬ್ಬೂರು ಬಾಗೇವಾಡಿ ರಸ್ತೆಯಿಂದ ವಿಜಯನಗರವರೆಗೆ ರಸ್ತೆ ಸುಧಾರಣೆ ಮತ್ತು ಸಿಬಿಸಿ ಕೆನಲ್ ಬ್ರಿಡ್ಜ್ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮ ಕಬ್ಬೂರು ಕೆಂಚನೇಟಿ ರಸ್ತೆಯಿಂದ ಬೆಳಗಲಿ ರಸ್ತೆ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ ಎಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಭೂಮಿ ಪೂಜೆ ಕಾರ್ಯ ನೆರವೇರಿಸಿ ನೀರಾವರಿ ಇಲಾಖೆಯೊಳಗೆ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಅಲ್ಲಿ ಐವತ್ತು ಲಕ್ಷ ರೂಪಾಯಿದೊಳಗೆ ನೀರಾವರಿ ಇಲಾಖೆ ಬ್ರಿಡ್ಜ್ ಮತ್ತು ರಸ್ತೆ ಈಗಾಗಲೇ ಭೂಮಿ ಪೂಜೆಯನ್ನು ನೆರವೇರಿಸಿ ಈಗ ಇಲ್ಲಿ ಇದು ಮೂರನೇ ಭೂಮಿ ಪೂಜೆಯನ್ನು ಮಾಡಿದೆವು ಅದಕ್ಕೆ ಈ ಭಾಗದ ಎಲ್ಲ ರೈತರದ ಬೇಡಿಕೆ ಏನಂತಂದ್ರೆ ಹಾದ ವರ್ಷವೂ ಕೂಡ ಇದ ರಸ್ತೆಯನ್ನು ನಾವು ಮಾಡಿಸಿದೆವು ಆಗ ಮಳೆಗಾಲದಾಗ ಅವ್ನು ಗೊತ್ತಿಗಾರ ನಮಗೂ ಗೊತ್ತಾಗ್ಲಿಲ್ಲ ಊರನವರಿಗೂ ಅದು ಹೇಳ ಕೇಳಿಲ್ಲ ನಾವು ಮಳೆಗಾಲದಾಗ ಕೆಲಸ ಮುಗಿಸಿ ಹೋಗೋ ಸಲುವಾಗಿ ಅವನು ಡಾಂಬ್ರಿ ಮಾಡಿದ ಅದ್ರ ಮಳೆಗಾಲದಾಗ ಡಾಂಬ್ರಿ ಮಾಡೋದ್ರಿಂದ ಅದು ಡಾಂಬ್ರಿ ತಡೆದಿಲ್ಲ ಅದಕ್ಕೆ ಈಗ ನಾವು ಅವನಂತೂ ಅವ್ನು ಕೆಲಸ ಕೊಡೋದು ನಾವು ಬಿಟ್ಟು ಬಿಟ್ಟಿದ್ದೆವು ಈಗ ಹೊಸಬ್ರಿಗೆ ಈಗ ಸಿರುಗುರಿ ಮತ್ತೆ ಜಾಗಣೂರಿ ಈಗ ನಾವು ಕೊಟ್ಟಿದ್ದೆವು ಅದಕ್ಕೆ ಅವ್ರಿಗೂ ಕೂಡ ನಾವು ಈಗ ಕೆವ ಮಾತು ಹೇಳಿದ್ದೆವು ನಾವಾಗಲಿ ಪವನನ ಕತ್ತಿ ಅವರಾಗಲಿ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿಕೊಡ್ರಿ ಮತ್ತು ಮಳೆಗಾಲ ಇದ್ದಾಗ ಡಾಂಬರಿ ಮಾಡಕ್ಕೆ ಹೋಗಬೇಡ್ರಿ ಆಗ ಕಟ್ಟಡ ಏನಿದ್ದಾಗ ಮಾಡ್ಕೋರಿ ಅಂತೇಳಿ ಕೂಡ ನಾವು ಹೇಳಿದ್ದೆವು ಅದಕ್ಕೆ ಈ ಭಾಗದ ಎಲ್ಲ ರೈತರದ ಬೇಡಿಕೆ ಮೇರೆಗೆ ನಾವು ಇದನ್ನು ವಿಶೇಷ ತಂದಿದ್ದೆವು ಈಗ ಇನ್ನೂ ಇದು ರಸ್ತೆ ವಿಜಯನಗರಕ್ಕೆ ಹೋಗಿ ಮುಟ್ಟಂಗಿಲ್ಲ ಇನ್ನೂ ಉಳಿತೈತಿ ಅದಕ್ಕೆ ಮತ್ತೆ ಐವತ್ತು ಲಕ್ಷನೂ ತಂದಿದ್ದೆವು ಜಿಲ್ಲಾ ಪಂಚಾಯತಿಯಿಂದ ಅದು ಟೆಂಡರ್ ಕರೆದಾರು ಅದನ್ನು ಭೂಮಿ ಪೂಜೆ ಕರೆ ಮುಂದಿನ ದಿನದಾಗ ಮಾಡಿಕೊಡ್ತೆವು ಇದ್ರ ಪ್ರಾರಂಭ ಆಗಿ ಮುಗಿದೊಳಗೆ ಅದನ್ನು ಕಂಟಿನ್ಯೂ ಮಾಡಿಸ್ತೇನೆ ಅದಕ್ಕೆ ತಾವೆಲ್ಲರೂ ಅಗಲ ರಸ್ತೆಯನ್ನು ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ತಾವೆಲ್ಲರೂ ಮಾಡ್ಕೋಬೇಕಂತ ಅಂತ ಮೆಲ್ಲರಿಗೂ ಕೂಡ ಕಳ್ಕಳಿ ವಿನಂತಿಯನ್ನು ಮಾಡ್ಕೊಂಡು ಈಗ ಬಿರ್ನಾಳ್ ಮತ್ತು ಹದಿನಾರು ಗ್ರಾ ಮಗಳ ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ನಿನ್ನೆ ಕ್ಯಾಬಿನೆಟ್ದೊಳಗೆ ನನಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು ನೂರ ಎಂಬತ್ತು ಒಂಬತ್ತು ಕೋಟಿ ರೂಪಾಯಿದ ಯೋಜನೆಯನ್ನು ನಿನ್ನೆ ಕ್ಯಾಬಿನೆಟ್ದಾಗ ಅನುಮೋದನೆ ಕೊಟ್ಟಿದ್ದರು ಮತ್ತು ಕೆಂಪಟ್ಟಿ ಅದರ್ಸ್ ನಾಲ್ಕು ಗ್ರಾಮಗಳು ನಂದಿಕೋಳಿ ನಸಲಾಪುರ ಕೆಂಪಟ್ಟಿ ಹನಮರಟ್ಟಿ ಅದಕ್ಕೆ ನಲ್ವತ್ತೇಳು ಕೋಟಿ ನಿನ್ನ ಕ್ಯಾಬಿನೆಟ್ ಅದು ಮಂಜೂರಾಗೈತಿ ಅದಕ್ಕೆ ನಾನು ನಮ್ಮಾಗ್ ಮತ್ತು ಕ್ಷೇತ್ರ ಜನತೆ ಪರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಯಾಕಂತಂದ್ರೆ ಈಗಾಗಲೇ ಜೈನಾಪುರ ಗೂಗ್ರಾಮ್ ಕುಡಿನೀರ್ ಚಾಲು ಐತಿ ನಾಗರ್ಮುಳಿ ಚಾಲು ಐತಿ ಕಬ್ಬೂರು ಚಾಲು ಐತಿ ಬೆಂಡವಾಡ್ ಚಾಲು ಐತಿ ಇನ್ನು ಒಂದು ಕೆಲವೊಂದು ಹ ಒಂದು ಇಪ್ಪತ್ತು ಹಳ್ಳಿ ಉಳಿದಿದ್ದು ಅದಕ್ಕೆ ಬಿರ್ನಾಳ ಹಿಂದ ಕಂಕನವಡಿ ತನ ಹದಿನಾರು ಹಳ್ಳಿ ಅದಕ್ಕೆ ಒಂದು ನೂರ ಎಂಬತ್ತೊಂಬತ್ತು ಕೋಟಿ ಮತ್ತು ಅಲ್ಲಿ ಕೆಪ್ಪಟ್ಟಿ ಐತೆ ನಾಲ್ಕು ಹಳ್ಳಿ ಅದಕ್ಕೆ ನಲ್ವತ್ತೇಳು ಕೋಟಿ ಈಗಾಗಲೇ ನೀನು ಕ್ಯಾಬಿನೆಟ್ ಅದಾಗ ಕ್ಲಿಯರ್ ಆಗಿದಾವು ಇನ್ನೊಂದು ದಿನದಾಗ ಟೆಂಡ್ರ್ ಕರೆದ ಅವು ಕೂಡ ಕುಡಿ ನೀರಿನ ಸಮಸ್ಯೆ ನನ್ನ ಇಡೀ ರಾಯ ಮತ್ತು ಕ್ಷೇತ್ರ ಸಂಪೂರ್ಣ ಸಮಸ್ಯೆ ಬಗೆಹರಿತೈತೆ ಅಂತ ಹೇಳಿದ ನಾ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪವನ್ ಕತ್ತಿ ಮುಖಂಡ ಸುರೇಶ್ ಪೆಲ್ಲದ್ ಸದಾಶಿವ್ ಘೋರ್ಪಡೆ ಅಣ್ಣಾ ಸಾಹೇಬ್ ಕೆಮಲಾಪುರೆ ಬಸಲಿಂಗ ಕಾಡೇಶಗೌಡ್ ಚಿದಾನಂದ ಅತನಿ ರಾಜೇಶ್ ಶಿರಗೂರ್ ಇಂಜಿನಿಯರ್ ಎಸ್ ಎಸ್ ಹೊಸಮನಿ ಸದಾಶಿವ್ ಶಿರಗೂರ್ ಎಸ್ ಕೆ ಕಾಮಗೌಡ ಅಮೀರ್ ಮುಲ್ತಾನಿ ಮಹಾಂತೇಶ್ ಶಿರಗೂರ್ ಸತೀಶ್ ಜಾಗ್ನೂರೆ ಸಿದ್ದು ಖಿಚಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು